ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ. ನಮಸ್ಕಾರ, ಶುಭಂ. ಸಾಮಾನ್ಯವಾಗಿ ನಮ್ಮ ಒಂದು ಕಥೆ ಬರೆಯೋದ್ರಲ್ಲಾಗಲಿ ಅಥವಾ ಚಿತ್ರದ ಕೊನೆಯಲ್ಲಾಗಲಿ ಅದು ಮುಗಿದ ನಂತರ ಶುಭಂ ಅಂತ ಹೇಳ್ತಾರೆ. ಆದರೆ ನಮ್ಮ ಮಿತ್ರರಾದ, ಅದರಲ್ಲೂ ಪ್ರೀತಿಯ ಮಿತ್ರರಾದ ಗಣೇಶ್ ಕಾಸರೋಡ್ ಅವರು ಒಂದು ಶುಭಂ ಅಂತ ಒಂದು ದೊಡ್ಡ ಪುಸ್ತಕವನ್ನೇ ಬರೆದಿದ್ದಾರೆ. ಇದು ಕೊನೆಯಲ್ಲ, ಇದು ಪ್ರಾರಂಭ. ಇದು ಬಹಳ ವರ್ಷಗಳಿಂದ ನಾನು ಹೇಳಿದ್ದೆ, 40-45 ವರ್ಷಗಳಿಂದಲೂ ನಮ್ಮ ಕಲಾವಿದರ ನಂಟಿದೆ. ಎಲ್ಲ ಕಲಾವಿದರು, ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್ ಅವರಿಂದ ಹಿಡಿದು ಎಲ್ಲ ನಾಯಕರು, ಎಲ್ಲ ನಾಯಕಿಯರು, ಎಲ್ಲ ಮತ್ತು ಸಹ ಕಲಾವಿದರು, ಸಹ ನಟರು, ಹಾಸ್ಯ ನಟರು, ಎಲ್ಲ ನಟರುಗಳ ಒಂದು ಅವರ ಬಗ್ಗೆ ಅನೇಕ ಒಂದು ಒಳ್ಳೆಯ ವಿಷಯಗಳನ್ನು ಬರೆದಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಇವರು ಸಿನಿಮಾ ಜೊತೆಗಿನ ನಂಟು ಅಂತಂದರೆ ಅದು ಬಹಳ ಇದು. ಯಾಕೆಂದರೆ ಯಾವುದೇ ಒಂದು ಪತ್ರಿಕಾ ಸಮೂಹದಲ್ಲಿ ಎಲ್ಲರೂ ನೋಡ್ತಾರೆ ಎಲ್ಲಿ ಗಣೇಶ್ ಕಾಸರಗೋಡು ಕಾಣಲಿಲ್ಲ ಅಂತ. ಯಾಕೆಂದರೆ ಅವರ ಒಂದು ಅಂಕಣದಲ್ಲಿ ಅಷ್ಟೊಂದು ಮುಖ್ಯವಾದ ಒಂದು ಇದಿರುತ್ತೆ. ಕಲಾವಿದರ ಜೊತೆ ಬೆರೆತಿದ್ದಾರೆ. ಬರೀ ಅವರು ನಿಜವಾಗ್ಲ ಜನಗಳಿಗೆ ಮನ ಮುಟ್ಟುವಂಥ ಅವರ ಅಂಕಣದಲ್ಲಿ ಬರೆದಿದ್ದಾರೆ, ಬರಿತಾನೂ ಇದ್ದಾರೆ. ಯಾಕೆಂತಂದರೆ ಇದು ಕೊನೆಯಲ್ಲ, ಅವರು ಬರಿತಾನೇ ಇರ್ತಾರೆ. ಹೀಗೆ ಅವರ ಒಂದು ಬರವಣಿಗೆ ನೋಡ್ತಾ ಹೋದರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಯಾವತ್ತೂ ಅಷ್ಟೇ, ಅಷ್ಟೇ ಅಲ್ಲ, ನನಗೆ ನನ್ನ ಬರವಣಿಗೆಗೆ ಬಹಳ ಒಂದು ಅಂದರೆ ನಾನು ಅವರಷ್ಟು ದೊಡ್ಡ ಬರಹಗಾರನಲ್ಲ, ಆದ್ದರಿಂದ ಬರವಣಿಗೆ ನನ್ನೊಂದು ಹವ್ಯಾಸ. ನನಗೆ ನಾನು ಅನೇಕ ಕಥೆಗಳನ್ನು ಬರೆದಿದ್ದೇನೆ, ಅನೇಕ ನಾಟಕಗಳನ್ನು ಬರೆದಿದ್ದೀನಿ, ಮತ್ತು ಅನೇಕ ಪತ್ರಿಕೆಗಳಲ್ಲಿ ಸಹಿತ ಅಂಕಣಕಾರನಾಗಿದ್ದೆ, ಜೊತೆಗೆ ಕಲಾವಿದ. ಮತ್ತು ನಾನು ಬರೆದ ಒಂದು ಬಣ್ಣದ ಗಂಟೆ ಅಂತ ಒಂದು ಆತ್ಮಚರಿತ್ರೆ ಬರೆದಿದ್ದೆ. ಆತ್ಮಚರಿತ್ರೆಯ ಬಗ್ಗೆ ಅವರು ಓದಿ ಅವರು ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕ್ಕೊಂಬಿಟ್ರು. ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಅವರು ಒಂದು ವಾಕ್ಯ ಬರೆದಿದ್ದರು ಪತ್ರಿಕೆಯಲ್ಲಿ. ಆ ಪತ್ರಿಕೆ ಅವರ ನನ್ನ ಪುಸ್ತಕ ಓದಿ ಆ ಪತ್ರಿಕೆಯಲ್ಲಿ ಒಂದು ಬರೆದಿದ್ದರು, ಉಮೇಶ್ ರವರ ಒಂದು ಬದುಕಿನ ಒಂದು ಹಂದರದ ಕಥೆ ನೀವು ಓದಬೇಕು ಬಣ್ಣದ ಗಂಟೆಯಲ್ಲಿ. ನೀವು ಓದದೆ ಹೋದರೆ ಅವ್ರಿಗೇನು ಲಾಸ್ ಆಗೋಲ್ಲ, ನಿಮಗೇ ಲಾಸ್. ಯಾಕೆಂತಂದರೆ ಅಂಥ ಒಂದು ಹಳೆಯ ಒಂದು ಆ ಕಲಾವಿದನ ಒಂದು ಬದುಕಿನಲ್ಲಿ ಅಂಥ ಉತ್ತಮವಾದ ಒಂದು ಘಟನೆಗಳಿದೆ, ನೀವು ಓದಲೇಬೇಕು ಅಂತ ಆ ಪತ್ರಿಕೆಯಲ್ಲಿ ಹೇಳಿದಾಗ ನನಗೆ ಸುಮಾರು ಫೋನ್ಗಳು ಬಂದವು, ಫೋನ್ಗಳು ಬಂದವು, ಪತ್ರಗಳು ಬಂದವು. ಆನಂತರ ಅವರು ಆ ಫೋನ್ಗಳ ಮುಖಾಂತರ ಮತ್ತು ಪತ್ರಗಳ ಮುಖಾಂತರ ನನ್ನಿಂದ ಅವರು ಪುಸ್ತಕಗಳನ್ನೆಲ್ಲ ಅವರು ಕೊಂಡುಕೊಂಡರು. ಅದಕ್ಕೆ ಕಾರಣ ಆ ಗಣೇಶ್ ಕಾಸರಗೋಡು ಅವರ ಬರಹ, ಅವರ ಒಂದು ಈ ಒಂದು ಪ್ರಯತ್ನಕ್ಕೆ ನಮ್ಮ ಭುವನೇಶ್ವರಿ ಕನ್ನಡ ತಾಯಿ ಒಳ್ಳೇದು ಮಾಡಲಿ. ಅವರೆಲ್ಲೇ ಇರಲಿ, ಅವರ ಈ ಒಂದು ಏನು ಕಾರ್ಯ ಏನು ಮಾಡ್ತಿದ್ದಾರೆ, ಬರಿಬಡಿಗೆ ಇದೆಯಲ್ಲ, ಇದು ಮಾತ್ರ ನಿರಂತರವಾಗಿ ನಡೀತಾನೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಈ ಶುಭ ಪುಸ್ತಕ ಎಲ್ಲ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಓದಿ ಅದು ಅವರ ಮನಸ್ಸಿನಲ್ಲಿ ಅವರ ಮನಸ್ಸಿನಲ್ಲಿ ಆ ಘಟನೆಗಳು ನಿಲ್ಲಬೇಕು ಅಂಥ ಪುಸ್ತಕ ನೀವೆಲ್ಲ ಓದಿ. ಓದ್ತೀರಲ್ವಾ? ನಮಸ್ಕಾರ. ಕಾಸರಗೋಡಿನ ನೆಲ್ಲಿಕುಂಜೆ ಎಂಬಲ್ಲಿ ಸನ್ಯಾಸಿ ಕಟ್ಟೆಯೊಂದಿದೆ. ಈ ಕಟ್ಟೆಯ ಮುಂದೆ ಕೈಮುಗಿದು ನಿಂತು ಏನೇ ಪ್ರಾರ್ಥಿಸಿದರೂ ಅದು ಈಡೇರುತ್ತದೆ ಎಂಬ ನಂಬಿಕೆ ಇದೆ. ನಾನು SSLCಯಲ್ಲಿ ಫಸ್ಟ್ ಕ್ಲಾಸ್ ಬರಬೇಕೆಂದು ಪ್ರಾರ್ಥಿಸಿದೆ, ಫಸ್ಟ್ ಕ್ಲಾಸ್ ಬಂತು. MAಯಲ್ಲಿ ರ್ಯಾಂಕ್ ಬರಬೇಕೆಂದು ಪ್ರಾರ್ಥಿಸಿದೆ, ಮೂರನೇ ರ್ಯಾಂಕ್ ಬಂತು. ವೃತ್ತಿ ಬದುಕಿಗೆ ಬೆಂಗಳೂರೇ ಪ್ರಶಸ್ತ ಎಂದು ಪ್ರಾರ್ಥಿಸಿದೆ, ಬೆಂಗಳೂರೇ ಸಿಕ್ತು. ಮನೆ ಬೇಕು, ಕಾರ್ ಬೇಕು, ಸಂತೃಪ್ತ ಜೀವನ ಬೇಕು ಎಂದು ಪ್ರಾರ್ಥಿಸಿದೆ. ಎಲ್ಲವೂ ದಯಪಾಲಿಸಿತು ಸನ್ಯಾಸಿ ಕಟ್ಟೆ. ಯೋಗ ಯೋಗ್ಯತೆ ಕೂಡಿ ಬಂದಿದ್ದರಿಂದಲೋ, ಸನ್ಯಾಸಿ ಕಟ್ಟೆಯ ಆಶೀರ್ವಾದದಿಂದಲೋ, ಅಥವಾ ನನ್ನ ನಸೀಬಿನಿಂದಲೋ ಬಯಸಿದ್ದೆಲ್ಲ ಸಿಕ್ಕಿದೆ. ಅರಿತು ನಡೆವ ಪತ್ನಿ, ಮುತ್ತಿನಂಥ ಮಕ್ಕಳು, ಬಂಧು ಬಾಂಧವರು, ನೆಂಟರಿಷ್ಟರು, ಗೆಳೆಯರು,
ಎಲ್ಲವೂ ಲಭ್ಯ. ನಂಬಿಕೆಗೂ ಮೂಢನಂಬಿಕೆಗೂ ಕೂದಲೆಳೆಯ ಅಂತರ ಅಂತ ಗೆಳೆಯ ಗಿರಿಧರ ಕಾರ್ಕಳ ಎಚ್ಚರಿಸಿರುವುದನ್ನು ನಾನಿನ್ನು ಮರೆತಿಲ್ಲ. ಆದರೂ ಒಮ್ಮೆ ಅದೇ ಸನ್ಯಾಸಿ ಕಟ್ಟೆಗೆ ಹೋಗಿ ಒಂದು ದೊಡ್ಡ ಸೆಲ್ಯೂಟ್ ಹೊಡೆಯುವ ಮನಸ್ಸಾಯಿತು. ಮುಂಜಾನೆ ಎದ್ದು ನನ್ನ ಪ್ರೀತಿಯ ಮಧುರ ಸಿದ್ಧಿ ವಿನಾಯಕನ ಸನ್ನಿಧಿಗೆ, ಅಲ್ಲಿಂದ ಕಡಲ ಕಿನಾರೆಗೆ, ಅಲ್ಲಿಂದ ಸನ್ಯಾಸಿ ಕಟ್ಟೆಗೆ ಹೋಗಿ ನಮಸ್ಕರಿಸಿ ಬಂದೆ. ಏನನ್ನು ಪ್ರಾರ್ಥಿಸಿದೆ ಅನ್ನುವುದು ಮಾತ್ರ ಸಸ್ಪೆನ್ಸ್. ನಿಮಗೆ ತಿಳಿದಿರಲಿ, ಇದು 60 ವರ್ಷಗಳ ಹಿಂದಿನ ಕಲಾಕೃತಿ. ಪುಟ್ಟ ಪುಟ್ಟ ಮಣಿಗಳಲ್ಲಿ ಪೋಣಿಸಿದ ತಿರುಪತಿ ತಿಮ್ಮಪ್ಪನ ಫೋಟೋ ಇತ್ತು. ಇದರ ಅಸಲಿ ಮಹತ್ವ ಗೊತ್ತಾಗಬೇಕಾದರೆ ಜೂಮ್ ಮಾಡಿ ನೋಡಿ. ಈ ಕಲಾಕೃತಿಯನ್ನು ರಚಿಸಿದವರು ಬೇರೆ ಯಾರೂ ಅಲ್ಲ, ನನ್ನ ಖಾಸಾ ದೊಡ್ಡಕ್ಕ ರಮಾದೇವಿ ಉರುಫ್ ರಮಕ್ಕ. HMTಯಲ್ಲಿ ಡಿಸೈನ್ ಇಂಜಿನಿಯರ್ ಆಗಿದ್ದ ಸಜ್ಜನಿಕೆಯ ಭಾವ ಭವಾನಿ ಶಂಕರ್ ಅವರನ್ನು ಮದುವೆಯಾಗಿ ಬಂದಾಗಿನಿಂದ ಬೆಂಗಳೂರಲ್ಲೇ ನೆಲೆಸಿರುವ ರಮಕ್ಕನಿಗೆ 3 ಹೆಣ್ಣುಮಕ್ಕಳು, ಪೂರ್ಣಿಮಾ, ಅನುರಾಧ ಮತ್ತು ರೇಖಾ. ನನಗೆ ಮತ್ತು ನನ್ನಂಥವರಿಗೆ ಕೈತುತ್ತು ಹಾಕಿ ಬೆಳೆಸಿದ ಈ ಮಹಾತಾಯಿ ಈಗ ಹಿರಿಯ ನಾಗರಿಕಳು. ಕಾಸರಗೋಡಿನ ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿರುವಾಗ ರಚಿಸಿದ ಈ ತಿರುಪತಿ ತಿಮ್ಮಪ್ಪನ ಕಲಾಕೃತಿ ಈಗಲೂ ನಮ್ಮ ಬೀರಂತ ಬಯಲಿನ ಮನೆಯಲ್ಲಿ ಸುರಕ್ಷಿತವಾಗಿದೆ. ಅಚ್ಚುಕಟ್ಟಾಗಿ ಫ್ರೇಮ್ ಹಾಕಿಸಿ ದೇವರ ಕೋಣೆಯ ಮಂಟಪದ ಗೋಪುರದಲ್ಲಿಟ್ಟಿರುವ ಅದ್ಭುತ ಕಲಾಕೃತಿ ನನ್ನ ಕಣ್ಣಿಗೆ ಬಿದ್ದದ್ದು ಮೊನ್ನಿನ 25 ದಿನಗಳ ನಮ್ಮೂರ ಯಾತ್ರೆಯಲ್ಲಿ. 8 ವರ್ಷಗಳಿಂದ ಅದೇ ದೇವರ ಕೋಣೆಯಲ್ಲಿ ಈ ತಿರುಪತಿ ತಿಮ್ಮಪ್ಪ ಆಸೀನನಾಗಿದ್ದರೂ ಇದನ್ನೊಂದು ಕಲಾಕೃತಿಯಾಗಿ ಗಮನಿಸಿದ್ದು ಈಗಲೇ. ರಮಕ್ಕ ಅಸಾಧ್ಯ ಸಂಯಮದ ಮಹಾತಾಯಿ. ಬಾಲ್ಯದಿಂದಲೂ ಹೀಗೆ 16 ಕಷ್ಟಕೋಟಲೆಗಳಿಗೆ ಹೆಗಲೊಡ್ಡಿ ಎದುರಿಸಿದ ಈಕೆಗೆ ತಾಳ್ಮೆ ಅನ್ನುವುದು ಆ ಧರ್ಮಸ್ಥಳದ ಮಂಜುನಾಥ ಕೊಟ್ಟ ಗಿಫ್ಟ್. ನನಗೆ 5 ಮಂದಿ ಸೋದರಿಯರು, 3 ಅಕ್ಕಂದಿರು, ರಮಾದೇವಿ, ಭಾನುಮತಿ ಮತ್ತು ಚಂದ್ರಮತಿ, 2 ತಂಗಿಯರು, ಮಲ್ಲಿಕಾ, ಉಷಾ. ಇವರಲ್ಲಿ ಹಿರಿಯಕ್ಕನೇ ರಮಾದೇವಿ. ತಿರುಪತಿ ತಿಮ್ಮಪ್ಪ ಮಾತ್ರವಲ್ಲ, ಇದೇ ಪುಟ್ಟ ಪುಟ್ಟ ಪ್ಲಾಸ್ಟಿಕ್ ಮಣಿಯಲ್ಲಿ ಪೋಣಿಸಿದ ಬಾಗಿಲಿಗೆ ಹಾಕುವ ವೆಲ್ಕಮ್ ಡಿಸೈನ್, ನಾಜುಕು ಲೇಸ್ನ ಟೇಬಲ್ ಕ್ಲಾತ್ ರೂಪದ ಕಲಾಕೃತಿ, ಒಂದಾ ಎರಡ ತಾಳ್ಮೆಗೆ ಸವಾಲೊಡ್ಡುವ ಈ ಕುಸುರಿ ಕೆಲಸವನ್ನು ಒಂದು ತಪಸ್ಸಿನಂತೆ ಮಾಡಿರುವ ಈ ಹಲವು ಮಕ್ಕಳ ತಾಯಿ ಇದೇ ಸೂತ್ರವನ್ನು ಸಂಸಾರ ನಿಭಾಯಿಸುವುದರಲ್ಲೂ ಕಾಪಾಡಿಕೊಂಡು ಬಂದಿರುವುದೊಂದು ಪವಾಡವೇ ಸರಿ. ಸ್ಯಾಂಡಲ್ವುಡ್ನ ತಾರೆಯರು, ಗಾಯಕರು, ಕಿರುತೆರೆ ನಟರು ತಮ್ಮ ಪ್ರತಿಭೆಯ ಮೂಲಕ ಛಾಪನ್ನ ಮೂಡಿಸಿದವರ ಸ್ವಾರಸ್ಯಕರ ಮಾಹಿತಿಗಾಗಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ